hi dear students welcome to business class in previous video i discussed about the process of staffing in process of staffing i already explained four points like manpower estimating or estimating manpower requirements next one recruitment next selection and placement and ಓರಿಯೆಂಟೇಶನ್ ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್ ಈ ಮುಂಚಿನ ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ನೋಡಿರುವಂತಹದ್ದು ಅಂತಂದರೆ ನಾಲ್ಕು ಅಂಶಗಳನ್ನು ತಿಳ್ಕೊಂಡಿದ್ವಿ ಯಾವುದರ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಇರುವಂತಹ ನಾಲ್ಕು ಅಂಶಗಳನ್ನು ತಿಳ್ಕೊಂಡಿರುವಂತಹದ್ದು ಸೊ ಯಾವ್ಯಾವುದು ಅಂತ ಬಂದಾಗ ಮಾನವ ಶಕ್ತಿ ಯೋಜನೆಯಾದರೂ ಆಗಿರಬಹುದು ನೇಮಕಾತಿಯಾದರೂ ಆಗಿರಬಹುದು ಆಯ್ಕೆಯಾದರೂ ಆಗಿರಬಹುದು ಸೊ ಒಬ್ಬ ವ್ಯಕ್ತಿಯನ್ನು ಅನುಸ್ಥಾಪನೆ ಮತ್ತು ಅಭಿಶಿಕ್ಷಣ ಹೇಗೆ ನೀಡ್ತೀವಿ ಅನ್ನುವಂತಹದ್ದನ್ನು ತಿಳ್ಕೊಂಡಿದ್ದೀವಿ ಒಬ್ಬ ವ್ಯಕ್ತಿಯ ಒಂದು ಸಂಸ್ಥೆಗೆ ಬಂದ ನಂತರ ಆಫ್ಟರ್ ದ ಗೆಟಿಂಗ್ ದ ಜಾಬ್ ಸೊ ವಾಟ್ ನೆಕ್ಸ್ಟ್ ದ ಸ್ಟೆಪ್ ಇನ್ವಾಲ್ವ್ ಇನ್ ದ ಆರ್ಗನೈಜೇಷನ್ ಒಂದು ಒಬ್ಬ ವ್ಯಕ್ತಿ ಅಥವಾ ಅಭ್ಯರ್ಥಿ ಒಂದು ಸಂಸ್ಥೆಗೆ ಬಂದ ನಂತರದಲ್ಲಿ ಯಾವ ರೀತಿಯಾದಂತಹ ಕೆಲಸವನ್ನು ಒಂದು ಸಂಸ್ಥೆ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ತಾ ಹೋದರೆ ಲೈಕ್ ಟ್ರೈನಿಂಗ್ ಆರ್ಗನೈಜೇಷನ್ ಅನ್ನುವಂತಹದ್ದು ಏನಿದೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತದೆ ಟು ಹೋಮ್ ಟು ದ ಅಪ್ಲಿಕೆಂಟ್ ಆರ್ ಹೂ ಸೆಲೆಕ್ಟೆಡ್ ದ ಜಾಬ್ ಸೊ ಯಾವ ವ್ಯಕ್ತಿ ಒಂದು ಕೆಲಸಕ್ಕೆ ಆಯ್ಕೆಯಾಗಿರ್ತಾನೋ ಅಂತಹ ವ್ಯಕ್ತಿಯನ್ನು ನಾವು ಏನು ಮಾಡಬೇಕಾಗ್ತದೆ ತರಬೇತಿಗೆ ಒಳಪಡಿಸಬೇಕಾಗ್ತದೆ ಬಿಕಾಸ್ ಡೆವಲಪ್ಮೆಂಟ್ ಆಫ್ ದೇರ್ ಕರಿಯರ್ ಆರ್ ಫ್ಯೂಚರ್ ಒಂದು ಒಬ್ಬ ಅಭ್ಯರ್ಥಿಯ ಬೆಳವಣಿಗೆ ಆದರೂ ಆಗಿರಬಹುದು ಅಥವಾ ಅಭಿವೃದ್ಧಿಗಾಗಿ ಅವನಿಗೆ ಏನನ್ನ ಕೊಡಬೇಕಾಗ್ತದೆ ನಾವು ತರಬೇತಿಯನ್ನು ನೀಡಬೇಕಾಗ್ತದೆ ಎಸ್ ವಾಟ್ ಈಸ್ ಅಟ್ ಟ್ರೈನಿಂಗ್ ಇಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ನಾವು ಸಾಮಾನ್ಯವಾಗಿ ನೋಡೋದಾದರೆ ದ ಟ್ರೈನಿಂಗ್ ಪ್ರೊವೈಡ್ಸ್ ದ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಎಸ್ ಯಾರಿಗೆ ನಾಲೆಜ್ ಆ್ಯಂಡ್ ಸ್ಕಿಲ್ಸನ್ನು ಪ್ರೊವೈಡ್ ಮಾಡ್ತದೆ ಅಂತಂದ್ರೆ ಅಥವಾ ಅದು ಹೆಚ್ಚಿಗೆ ಆಗಲಿಕ್ಕೆ ಸಹಾಯ ಆಗ್ತದೆ ಅಥವಾ ಎಕ್ಸ್ಪೀರಿಯೆನ್ಸನ್ನು ಗೇನ್ ಮಾಡ್ತದೆ ಅಂತಂದರೆ ದ ಅಪ್ಲಿಕೆಂಟ್ ಅಲ್ಲಿ ಯಾರು ಬಂದಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಕೌಶಲ್ಯವನ್ನು ಹೆಚ್ಚಿಸುವುದು ಜ್ಞಾನವನ್ನು ಹೆಚ್ಚಿಸುವುದು ಮತ್ತು ಅನುಭವವನ್ನು ನೀಡುವಂತೆ ಮಾಡಲಿಕ್ಕೆ ಅನುಭವವನ್ನು ನೀಡಲಿಂತೆ ಮಾಡಲಿಕ್ಕೆ ಯಾವುದರ ಅವಶ್ಯಕತೆ ಇದೆ ಅಂದರೆ ಒಂದು ತರಬೇತಿಯ ಅವಶ್ಯಕತೆ ಇರುವಂತಹದ್ದು ಒಂದು ತರಬೇತಿ ಫಾರ್ ಎಕ್ಸಾಂಪಲ್ ಏ ಅನ್ನುವಂತಹ ವ್ಯಕ್ತಿ ಒಂದು ಸಂಸ್ಥೆಗೆ ಇದ್ದಾನೆ ಅಥವಾ ಬಂದಿದ್ದಾನೆ ಅಂತಂದರೆ ಅವನಿಗೆ ನಾವೇನು ಮಾಡಬೇಕಾಗ್ತದೆ ಟ್ರೈನಿಂಗನ್ನು ಕೊಡಬೇಕಾಗ್ತದೆ ಯಾವುದು ಅಂದರೆ ಅಕೌಂಟೆಂಟ್ ಅಂತ ತಿಳ್ಕೊಳ್ಳೋಣ ಈ ಅಕೌಂಟೆಂಟು ಫಸ್ಟ್ ಬಂದ್ಗಳೇ ಜಾಬ್ ಅವನಿಗೇನು ಸಿಕ್ತು ಅವನ ಕ ಸಂಸ್ಥೆಯೊಳಗೆ ಬಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಅವನು ಏನು ಕೆಲಸ ಮಾಡಬೇಕಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಯಾರಿರ್ತಾರೆ ಅಂದರೆ ಆಲ್ರೆಡಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವಂತಹ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ರು ಅವ್ನಿಗೆ ನಾವೇನು ಮಾಡಬೇಕು ಟೀಚ್ ಮಾಡಿಸ್ಬೇಕು ಅಂದರೆ ಬೋಧಿಸಬೇಕು ಫಸ್ಟ್ ನಂತರದಲ್ಲಿ ಬೋಧಿಸಿದ್ರ ಜೊತೆಗೆ ಪ್ರಾಕ್ಟಿಕಲ್ಲಾಗಿ ಅವ್ನಿಗೇನು ಮಾಡ್ತಾ ಇರಬೇಕಾಗ್ತದೆ ಅಂತಂದರೆ ಸೊ ಒಂದು ಜ್ಞಾನವನ್ನು ಮತ್ತು ಕೌಶಲ್ಯವನ್ನು ವೃದ್ಧಿಸ್ತಾ ಹೋಗ್ತೀವಿ ಎಸ್ ಜ್ಞಾನವನ್ನು ಕೌಶಲ್ಯವನ್ನು ವೃದ್ಧಿಸೋದಂದ್ರೇನು ಸೊ ವಿಚ್ ಪರ್ಸನ್ ಈಸ್ ಆಲ್ರೆಡಿ ವರ್ಕ್ ಇನ್ ದ ಸ್ಪೆಸಿಫಿಕ್ ಜಾಬ್ ದಟ್ ಪರ್ಸನ್ ಸೊ ಪ್ರೊವೈಡ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ದ ನ್ಯೂ ಅಪ್ಲಿಕೆಂಟ್ ಆರ್ ನ್ಯೂ ಸೆಲೆಕ್ಟೆಡ್ ಪರ್ಸನ್ಸ್ ಇನ್ ದ ಆರ್ಗನೈಜೇಷನ್ ವಿತ್ ದ ಥ್ರೋ ಆಫ್ ಸೊ ಟ್ರೈನಿಂಗ್ ಯಾವುದರ ಮೂಲಕ ಆದರೂ ಆಗಿರಬಹುದು ಅಂತಂದರೆ ಇದು ತರಬೇತಿಯ ಮೂಲಕ ಆದರೂ ಆಗಿರುವಂಥದ್ದು ಟೀಚ್ ಮಾಡೋರು ಇರ್ತಾರೆ ಲರ್ನ್ ಮಾಡೋರು ಇರ್ತಾರೆ ಸೊ ಈ ರೀತಿ ಆಗೋದರಿಂದ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ ಅಂತ ಏನು ಬಂದಿದ್ದಾನೆ ಅಭ್ಯರ್ಥಿ ಏನಿದಾನೆ ದಟ್ ಪರ್ಸನ್ ವಿಲ್ ಡೆವಲಪ್ ದಟ್ ಪರ್ಸನ್ ವಿಲ್ ವಾಟ್ ಡೆವಲಪ್ ಅವನು ಏನಾಗುವಂತಹದ್ದು ಅಭಿವೃದ್ಧಿಯನ್ನು ಹೊಂದುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಯಾವುದರಲ್ಲಿ ಸೊ ಒಂದು ವೃತ್ತಿ ಜೀವನದಲ್ಲಿ ಕರಿಯರ್ ಯಾವುದರಲ್ಲಿ ವೃತ್ತಿ ಜೀವನದಲ್ಲಿ ಯಾವ ವ್ಯಕ್ತಿ ಒಂದೇ ಕೆಲಸದಲ್ಲಿ ಮಾಡಬೇಕು ಅನ್ನುವಂತಹ ಇಚ್ಛೆ ಇರುವುದಿಲ್ಲ ಫಾರ್ ಎಕ್ಸಾಂಪಲ್ ನಾನು ಜೀವನ ಪರ್ಯಂತ ಕ್ಲರ್ಕ್ ಆಗಲಿಕ್ಕೆ ಇಷ್ಟ ಇಲ್ಲ ನೆಕ್ಸ್ಟ್ ಏನಾಗಬೇಕು ನಾನು ಪ್ರಮೋಷನ್ ಆಗಬೇಕು ಪ್ರಮೋಷನ್ ಆಗಬೇಕು ಅಥವಾ ಉನ್ನತ ಹಂತಕ್ಕೆ ಹೋಗಬೇಕಾಗಿತ್ತಂದರೆ ಸೊ ದಟ್ ಪರ್ಸನ್ ಶುಡ್ ಗೇನ್ ದ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ರಿಗಾರ್ಡಿಂಗ್ ಟು ದ ಸೊ ವಾಟ್ ಸೊ ಹೈಯರ್ ಪೊಸಿಷನಲ್ ಜಾಬ್ ಅಯ್ಯೋ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಉನ್ನತ ಹಂತದ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೆಳ ಹಂತದ ಕೆಲಸಕ್ಕೆ ಸಂಬಂಧಪಟ್ಟಂತೆ ಎರಡೂ ಅಂಶಗಳ ಮೇಲೆ ಅವನ ತರಬೇತಿಯನ್ನು ಹೊಂದಬೇಕಾದ ಅನಿವಾರ್ಯತೆ ಇದೆ ಎಸ್ ಇಟ್ ಇಸ್ ಅ ಸಿಂಪಲ್ ಇದು ನಾವು ಕಣ್ಣಿಗೆ ಕಾಣುವಂತಹದ್ದು ಅದು ವಾಟ್ ಈಸ್ ದ ರಿಯಲ್ ಫ್ಯಾಕ್ಟ್ ಆಫ್ ದ ಟ್ರೈನಿಂಗ್ ಎಸ್ ದಿಸ್ ಸ್ಟೆಪ್ ಇನ್ವಾಲ್ವ್ಸ್ ಇಂಪ್ರೂವಿಂಗ್ ದ ಜಾಬ್ ನಾಲೆಜ್ ಆ್ಯಂಡ್ ಕಾಂಪಿಡೆನ್ಸ್ of employees in order to enable them to perform their jobs efficiently to perform their jobs efficiently it is the most which contained improving the job knowledge and competence of employee in order to enable them to performance ಆರ್ ಪರ್ಫಾರ್ಮ್ ದೇರ್ ಜಾಬ್ಸ್ ಎಫಿಷಿಯೆಂಟ್ಲಿ ಒಬ್ಬ ವ್ಯಕ್ತಿಗೆ ಆ ಕೆಲಸದಲ್ಲಿ ಏನು ಮಾಡುವುದು ವಿಶೇಷವಾದ ಜ್ಞಾನ ಮತ್ತು ಅಲ್ಲಿ ಇರುವಂತಹ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯಾವುದಕ್ಕೆ ಕಾರಣಕ್ಕಾಗಿ ಅಂತಂದರೆ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸಲಿಕ್ಕಾಗಿ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸಲಿಕ್ಕಾಗಿ ಇದು ಸಾಮಾನ್ಯವಾರ್ಥವಾದ ಏನಾಗಿರುವಂತಹದ್ದು ಟ್ರೈನಿಂಗ್ ಅಂತ ಹೇಳಿ ಕರಿತಾ ಇದ್ದೀವಿ ಎಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಇಂಪ್ರೂವ್ ದ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಆಫ್ ದ ಸೊ ಪ್ರೆಸೆಂಟ್ ಜಾಬ್ ಬಟ್ ಆಲ್ಸೋ ಇಂಪ್ರೂವ್ ದೇರ್ ಕಾಂಪಿಟೆನ್ಸ್ ಫಾರ್ ಕರಿಯರ್ ಗ್ರೋತ್ ಎಸ್ ಇದು ಮುಖ್ಯವಾದ ಅಂಶ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಇನ್ ದ ಆರ್ಗನೈಜೇಷನ್ ಆಸ್ ವೆಲ್ ಎಸ್ ದ ಎಂಪ್ಲಾಯೀಸ್ ಸೊ ಯಾಕೆ ಅಂತಂದರೆ ದ ಕರಿಯರ್ ಟ್ರೈನಿಂಗ್ ಅನ್ನುವಂತಹದ್ದೇನಿದೆ ಒಂದು ಸಬ್ಜೆಕ್ಟ್ ಮ್ಯಾಟ್ರಲ್ಲ ಅಂದರೆ ಜಾಬಿಗೆ ಅಷ್ಟೇ ಸಂಬಂಧಪಟ್ಟಿಲ್ಲ ಆ ಜಾಬಿನ ನಾಲೆಜ್ ಮತ್ತು ಸ್ಕಿಲ್ಸನ್ನು ಅಷ್ಟೇ ಡೆವಲಪ್ ಅದು ಅದರ ಜೊತೆಗೆ ಒಬ್ಬ ವ್ಯಕ್ತಿಯ ಕರಿಯರ್ ಗ್ರೋತು ವೃತ್ತಿ ಜೀವನದ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಅಥವಾ ಉಂಟು ಮಾಡಲಿಕ್ಕೆ ಅವಕಾಶವನ್ನು ನೀಡ್ತದೆ ವಿಚ್ ಒನ್ ಟ್ರೈನಿಂಗ್ ಎಕ್ಸಾಂಪಲ್ ಹೇಳಿದೆ ಯಾವುದ್ರ ಬಗ್ಗೆ ಅಂತಂದರೆ ಒಂದು ಕೆಲಸದಲ್ಲಿ ಇದ್ದಾನೆ ಅಂತಂದರೆ ಆ ಕೆಲಸದ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಮತ್ತು ಅವನಿಗೆ ಪ್ರಮೋಷನ್ ಮುಂಬಡ್ತಿಯನ್ನು ಆಗಲಿಕ್ಕೆ ಯಾವ ಜ್ಞಾನ ಬೇಕು ಅದನ್ನು ನೀಡುವಂತಹದ್ದಲ್ಲಿ ಅಂದರೆ ಒಳಗೆ ನಾವು ಕಾಣ್ತಾ ಇದ್ದೀವಿ ಎಸ್ ಇಟ್ ಮೋಟಿವೇಟ್ಸ್ ದ ಎಂಪ್ಲಾಯೀಸ್ ಟು ಕಾಂಟ್ರಿಬ್ಯೂಟ್ ಮೋರ್ ಟು ಆರ್ಗನೈಜೇಷನಲ್ ಸೊ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಸಾಮಾನ್ಯವಾಗಿ ಗೊತ್ತಾಗ್ತದೆ ಯಾರು ತರಬೇತಿಯನ್ನು ಹೊಂದಿರ್ತಾರೋ ಅಂತಹ ವ್ಯಕ್ತಿ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾನೆ ಹೇಗೆ ಅಂತ ನೋಡ್ತಾ ಹೋದ್ರಿ ಸಿಂಪಲ್ ಕಂಪ್ಯೂಟರ್ ಒಬ್ಬೊಂದು ಸರ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಆ ಕಂಪ್ಯೂಟರ್ ಸರ್ ಕೆಳಗಡೆ ಎರಡು ವ್ಯಕ್ತಿಗಳಿದ್ದಾರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಈ ಅಕೌಂಟೆಂಟು ಒಂದು ಕಂಪ್ಯೂಟರ್ ಒಳಗೆ ಕೆಲಸ ಮಾಡಬೇಕಾದ್ರೆ ಅಕೌಂಟೆಂಟು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಎ ಅನ್ನುವಂತಹ ವ್ಯಕ್ತಿ ಮತ್ತು ಬಿ ಅನ್ನುವಂತಹ ವ್ಯಕ್ತಿ ಇದ್ದಾರೆ ಅಂತ ತಿಳ್ಕೊಳೋಣ ಈ ಎ ಅನ್ನುವಂತಹ ವ್ಯಕ್ತಿ ತ್ರೋ ಕಂಪ್ಯೂಟರ್ ಮಾಸ್ಟರ್ ಥ್ರೂ ಸರಿಯಾಗಿ ಶಾರ್ಟ್ಕಟ್ ಕೀಗಳನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದು ಸರಿಯಾಗಿ ತಿಳ್ಕೊಳ್ತಾನೆ ಅಂದರೆ ರೆಗ್ಯುಲರ್ ಆಗಿ ಹೋಗಿ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾನೆ ಅಂದರೆ ಟ್ರೈನಿಂಗ್ ಪಡ್ಕೊಳ್ತಾನೆ ಇದು ಒಂದು ಕ್ಲಾಸಿಗೆ ಸಂಬಂಧಪಟ್ಟಂತೆ ಕೋಚಿಂಗನ್ನು ನೀಡುವಂತಹದ್ದು ಈ ಬಿ ವ್ಯಕ್ತಿ ಸರಿಯಾದ ರೀತಿಯೊಳಗೆ ಕೋಚಿಂಗ್ ತೊಳೋದಿಲ್ಲ ಸರಿಯಾಗಿ ಟ್ರೈನಿಂಗ್ ಪಡ್ಕೊಳ್ಳೋಂಗಿಲ್ಲ ಯಾರು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಏ ಅನ್ನುವಂತಹ ವ್ಯಕ್ತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಯಾಕೆ ಅಂತಂದರೆ ಅವನಿಗೆ ಕಂಪನಿಯೊಳಗಡೆ ಏನಾಗಿರುವಂತಹದ್ದು ಸರಿಯಾಗಿ ಟ್ರೈನಿಂಗ್ ಸಿಕ್ಕಿರುವಂತಹದ್ದು ಅವನು ಆ್ಯಕ್ಚುಲಿ ಏನಾಗಿರುವಂತಹದ್ದು ಸೊ ಕಾನ್ಸಂಟ್ರೇಟ್ ಮಾಡಿದ್ದಾನೆ ಯಾವುದ್ರ ಮೇಲೆ ತನ್ನ ವರ್ಕಿನ ಮೇಲೆ ಹಾಗಾಗಿ

ಕೆಲಸ ನಿರ್ವಹಿಸ್ತದೆ ನೆಕ್ಸ್ಟ್ ಆರ್ಗನೈಜೇಷನ್ಸ್ ಹ್ಯಾವ್ ಐದರ್ ಇನ್ ಹೌಸ್ ಟ್ರೈನಿಂಗ್ ಸೆಂಟರ್ಸ್ ಆರ್ ಹ್ಯಾವ್ ಟೈ ಅಪ್ ವಿತ್ ಸಮ್ ಇನ್ಸ್ಟಿಟ್ಯೂಷನ್ಸ್ ಟು ಪ್ರೊವೈಡ್ ಟ್ರೈನಿಂಗ್ ಟು ದೇರ್ ಎಂಪ್ಲಾಯೀಸ್ ಎಸ್ ಜಸ್ಟ್ ಹೇಳಿದೆ ಏನಂತ ಒಂದು ಸಂಸ್ಥೆ ಅನ್ನುವಂತಹದ್ದು ಆರ್ಗನೈಜೇಷನ್ ಹ್ಯಾವ್ ಐದರ್ ಇನ್ ಹೌಸ್ ಟ್ರೈನಿಂಗ್ ಸೊ ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯೊಳಗಡೆ ಏನ್ ಮಾಡುವಂತಹದ್ದು ಅಂದ್ರೆ ಸೊ ತರಬೇತಿಯನ್ನ ನೀಡ್ತಾ ಇದ್ದಾರೆ ಹೇಗೆ ತಮ್ಮದೇ ಕೇಂದ್ರ ಹೊಂದಿರುವಂತಹದ್ದು ಅಥವಾ ಉದ್ಯೋಗಿ ನಿರಂತರ ಕಲಿಕೆಯಲ್ಲಿ ಬೇರೆ ಶಿಕ್ಷಣ ಸಂಸ್ಥೆಗಳೊಂದಿಗೆ ಏನಾಗುವಂತಹದ್ದು ಒಪ್ಪಂದಗಳ ಮೂಲಕ ಟ್ರೈನಿಂಗ್ ಅನ್ನ ತರಬೇತಿಯನ್ನು ನೀಡುವಂತಹದ್ದು ಇಲ್ಲಿ ಕೊಟ್ಟಿದ್ದಾರೆ ಎಸ್ ಆರ್ಗನೈಸೇಷನ್ ಹೈದರ್ ಇನ್ ಹೌಸ್ ಟ್ರೈನಿಂಗ್ ಸೆಂಟರ್ಸ್ ಆರ್ ಹ್ಯಾವ್

ಸೊ ಬರೆಯವನು ಕರಿಯರ್ ಗ್ರೋತನ್ನು ಮಾಡಿ ಬಿಡುವುದಲ್ಲ ಅಂತಹ ವ್ಯಕ್ತಿಗಳನ್ನು ಏನು ಮಾಡುವಂತಹದ್ದು ಅಂದರೆ ತಮ್ಮಲ್ಲಿಯೇ ಉಳಿಸಿಕೊಳ್ಳಲಿಕ್ಕೆ ಏನಾಗ್ತದೆ ಇದು ಸಾಮರ್ಥ್ಯವನ್ನು ಹೊಂದಿದೆ ಆಕರ್ಷಿಸುವುದಂತ ಅಷ್ಟೇ ಅಲ್ಲ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ಎಕ್ಸ್ಪರ್ಟೀಸ್ ನಾಲೇಜ್ಡ್ ಪರ್ಸನ್ನ ಸೊ ಅಲ್ಲೇ ರಿಟೈನ್ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ಯಾವುದು ಅಂದರೆ ಅದು ಟ್ರೈನಿಂಗ್ ಅಂತ ಅನಿಸ್ಕೊಳ್ತದೆ ಎಸ್ ಟ್ರೈನಿಂಗ್ ಗೊತ್ತಾಯಿತು ಅವ್ರ ಡೆವಲಪ್ಮೆಂಟನ್ನು ಗೊತ್ತಾಯಿತು ಟ್ರೈನಿಂಗ್ ಪಡೆದ ತರಬೇತಿ ಹೊಂದಿದಂತಹ ವ್ಯಕ್ತಿ ಏನಾಗ್ತಾನೆ ಫ್ಯೂಚರ್ ಒಳಗೆ ತನ್ನ ಕರಿಯರ್ ಒಳಗೆ ಡೆವಲಪ್ ಮಾಡ್ತಾ ಹೋಗ್ತಾನೆ ತ ನೆಕ್ಸ್ಟ್ ಸ್ಟಾಪ್ ಈಸ್ ಪರ್ಫಾರ್ಮೆನ್ಸ್ ಅಪ್ರೈಝಲ್ ಪರ್ಫಾರ್ಮೆನ್ಸ್ ಅಪ್ರೈಝಲ್ ಏನಿದು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಕಾರ್ಯನಿರ್ವಹಣೆಯ ಪರಾಮರ್ಶನ ಅಂತ ಹೇಳಿ ಕರಿತಾ ಇದ್ದೀವಿ ಕಾರ್ಯನಿರ್ವಹಣೆಯ ಪರಾಮರ್ಶನ ಉದ್ಯೋಗಿಗಳನ್ನು ಇವ್ಯಾಲ್ಯುವೇಟ್ ಮಾಡುವುದು ಅಂದರೆ ಮೌಲ್ಯೀಕರಿಸುವುದು ಅಂತೇಳಿ ಅನಿಸ್ಕೊಳ್ತದೆ ಇವ್ಯಾಲ್ಯುವೇಟ್ ದ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಅಗ್ನಾಸ್ಟ್ ಪ್ರೀ ಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ಸ್ ಅಂದರೆ ಮುಂಚಿತವಾಗಿ ನಿರ್ಧರಿಸಿದಂತಹ ಸಂಗತಿಗಳ ಆಧಾರದ ಮೇಲೆ ಅವರ ಕಾರ್ಯವನ್ನು ಮೌಲ್ಯೀಕರಿಸುವುದು ಯಾರ ಕಾಲ ಕಾರ್ಯವನ್ನು ಮೌಲ್ಯೀಕರಿಸುವುದು ಅಂತ ನೋಡಿದಾಗ ಸೊ ಇಲ್ಲಿ ಇದನ್ನಲ್ಲ ಈ ಉದ್ಯೋಗಿಯ ಕಾರ್ಯವನ್ನು ಟ್ರೈನಿಂಗ್ ಸಿಕ್ಕಿದೆ ಒಂದು ಸ್ಪೆಸಿಫಿಕ್ ಆದಂತಹ ಜಾಬಿನ ಮೇಲೆ ಆ ಟ್ರೈನಿಂಗ್ ಸಿಕ್ಕಂತಹ ವ್ಯಕ್ತಿ ಏನು ಕೆಲಸ ಮಾಡ್ತಾ ಇದ್ದಾನೆ ಅವನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ಅನ್ನುವಂತಹದ್ದನ್ನು ವೀಕ್ಷಣೆ ಮಾಡುವುದು ಮತ್ತು ಮೌಲ್ಯೀಕರಿಸುವುದು ಯಾರು ಅಂತ ಅಂದರೆ ದೇರ್ ಸುಪೀರಿಯರ್ಸ್ ದೇರ್ ಸುಪೀರಿಯರ್ಸ್ ಫಾರ್ ಎಕ್ಸಾಂಪಲ್ ನೋಡೋಣ ಇದಕ್ಕಿಂತ ಪರ್ಫಾರ್ಮೆನ್ಸ್ ಸಪ್ರೈಸ್ ಹೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದು ಕಾಲೇಜಲ್ಲಿ ಲೆಕ್ಚರ್ಸ್ ಇರ್ತಾರೆ ಆ ಕಾಲೇಜೊಳಗೆ ಒಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಸೊ ಯಾವುದೋ ಒಂದು ಸಬ್ಜೆಕ್ಟ್ಗಳನ್ನ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಡಿ ಈ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟರ್ಗೆ ಸಂಬಂಧಿಸಿದಂತೆ ಸರಿಯಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಟೀಚಿಂಗನ್ನು ಮಾಡಿರ್ತೀವಿ ಅಂದರೆ ಟ್ರೈನಿಂಗನ್ನು ಮಾಡಿರ್ತೀವಿ ಹೇಗೆ ಬರೀಬೇಕು ಯಾವ ರೀತಿ ಆನ್ಸರನ್ನು ಬರೀಬೇಕು ಯಾವ ಯಾವ ಕಂಟೆಂಟನ್ನು ಹಾಕಬೇಕು ಅಂತೇಳಿ ಅಂಡರ್ಲೈನ್ ಮಾಡಿ ತೋರಿಸಿರ್ತೀವಿ ಸೊ ನಾವು ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ಆ ಟೆಸ್ಟ್ ಕಂಡಕ್ಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೊ ಒಬ್ಬರು ಟ್ವೆಂಟಿ ಫೈವ್ಗೆ ಔಟ್ ಆಫ್ ಔಟ್ ತೊಗೋಬೋದು ಅವರು ಕಡಿಮೆ ತಗೋಬಹುದು ಅಥವಾ ಸೊ ಒಬ್ಬರು ಫೇಲು ಆಗಬಹುದು ಸೊ ಯಾಕೆ ಫೇಲ್ ಆದರು ಸೊ ಇವ್ರು ಕಡಿಮೆ ತೊಗೊಂಡ್ರು ಇವೆಲ್ಲವನ್ನ ನೋಡಬೇಕಾದವ್ರು ಯಾರು ಅಂತಂದರೆ ಇಲ್ಲಿರುವಂತಹ ಲೆಕ್ಚರ್ಸ್ ಅಂದ್ರೇನು ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಫ್ಯೂಚರ್ ಒಳಗೆ ಏನಾಗಬಹುದು ಅನ್ನುವಂತಹದ್ದನ್ನು ಇವ್ಯಾಲ್ಯುವೇಟ್ ಮಾಡಬೇಕಾಗ್ತದೆ ಯಾಕಂದರೆ ನಾವೇನು ಹೇಳಿದ್ವಿ ಪ್ರಿ ಡಿಟರ್ಮೈನ್ಡ್ ಅಂತ ಹೇಳಿದೀವಿ ಯಾರ್ಯಾರು ಚೆನ್ನಾಗಿ ಟ್ವೆಂಟಿ ಫೈವ್ ಔಟ್ ಆಫ್ ಔಟ್ ಯಾರ್ಯಾರು ತಗೋಬಹುದು ಅನ್ನುವಂತಹದ್ದನ್ನು ವೀಕ್ಷಣೆ ಮಾಡಲಿಕ್ಕೆ ಸೊ ಫ್ಲಕ್ಚುವೇಷನ್ ಆಗ್ತಾ ಇರ್ತದೆ ಸೊ ಎ ಅನ್ನುವಂತಹ ವ್ಯಕ್ತಿ ತೊಗೊಂಡವನು ನೆಕ್ಸ್ಟ್ ತಗೋದೇ ಇರಬಹುದು ಇದು ಯಾವ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಂದು ಏನು ಮಾಡಬೇಕಾಗ್ತದೆ ಮೌಲ್ಯೀಕರಿಸಬೇಕಾಗ್ತದೆ ವೇರ್ ಸೊ ಇನ್ ದ ಆರ್ಗನೈಸೇಷನ್ ಇದು ಸಾಮಾನ್ಯವಾಗಿ ಸಂಬಂಧಪಟ್ಟಂತೆ ಹಾಗಾದರೆ ಏನಿರಬಹುದು ಎಸ್ ನೋಡೋಣ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರೆಫರ್ಸ್ ಟು ಸಿಸ್ಟಮಟಿಕ್ ಇವ್ಯಾಲ್ಯುವೇಷನ್ ಆಫ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಅಗನಸ್ಟ್ ಪ್ರೀ ಡಿಟ್ರಮೈನ್ಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ದೇರ್ ಪೊಟೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ದೇರ್ ಪೊಟೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ಎಸ್ ಕಾರ್ಯನಿರ್ವಹಣೆಯ ಪರಾಮರ್ಶನೆಂದ್ರೆ ಸಾಮಾನ್ಯವಾಗಿ ಪೂರ್ವ ನಿರ್ಧರಿತ ಸಿಸ್ಟಗಳ ಪ್ರಮಾಣದ ಮೇಲೆ ಪೂರ್ವ ನಿರ್ಧರಿತ ಸಿಸ್ಟಗಳ ಪ್ರಮಾಣದ ಮೇಲೆ ಉದ್ಯೋಗಿಗಳ ಪ್ರಸ್ತುತ ಅಥವಾ ಇಂದಿನ ಕಾರ್ಯನಿರ್ವಹಣೆಯನ್ನು ಮೌಲ್ಯೀಕರಿಸುವುದು ಇಂದಿನ ಕಾರ್ಯನಿರ್ವಹಣೆಯನ್ನು ಏನು ಮಾಡುವುದು ಮೌಲ್ಯೀಕರಿಸುವುದು ಹೇಳಿದೆ ಸಿಸ್ಟ ಅಂದರೆ ಏನು ವಾಟ್ ಇಸ್ ದ ಸ್ಟ್ಯಾಂಡರ್ಡ್ಸ್ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ದ ಸ್ಟ್ಯಾಂಡರ್ಡ್ಸ್ ಆರ್ ಮೇಡ್ ನೌನ್ ಟು ದ ಎಂಪ್ಲಾಯೀಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಸುಪೀರಿಯರ್ ಈಸ್ ಟು ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ದೇರ್ ಪರ್ಫಾರ್ಮೆನ್ಸ್ ಸೊ ಸಾಮಾನ್ಯವಾಗಿದೆ ಏನು ಶಿಷ್ಟಗಳು ಅನ್ನುವಂತಹದ್ದು ಈಗಾಗಲೇ ಏನಾಗಿದೆ ಮುಂಚಿತವಾಗಿ ನಿರ್ಧರಿಸಿರುವಂತಹದ್ದು ಆ ನಿರ್ಧರಿಸಿದಂತಹ ಸೋ ಶಿಷ್ಟಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಯಾರು ಅಂದರೆ ಅಧಿಕಾರಿ ಅವ್ರು ಏನು ಕೊಡಬೇಕು ಇನ್ನುಡಿ ನುಡಿ ಫೀಡ್ಬ್ಯಾಕನ್ನು ನೀಡಬೇಕಾಗ್ತದೆ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಸೊ ಫಾರ್ ಎಕ್ಸಾಂಪಲ್ ಇದನ್ನು ನಾವು ಎಲ್ಲಿ ಕಲ್ತಿದ್ದೀವಿ ಅಂತಂದರೆ ಸ್ಟ್ಯಾಂಡರ್ಡೈಜೇಷನ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಇನ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎಫ್ ಡಬ್ಲ್ಯೂ ಟೇಲರ್ದವ್ರದ್ದು ಏನಿದೆ ಸೊ ಸೃಷ್ಟೀಕರಣ ಮತ್ತು ಸರಳೀಕರಣ ಅನ್ನುವಂತಹ ಒಂದು ವಿಷಯದಲ್ಲಿ ಇದನ್ನು ಸರಿಯಾಗಿ ಕಲ್ತಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಸೊ ಯಾಕೆ ಈ ರೀತಿ ಮಾಡ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಸರಿ ಹೇಳೋಣ ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಸೊ ವಾಟ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡೈಜೇಷನ್ ಆರ್ ಸ್ಟ್ಯಾಂಡರ್ಡ್ಸ್ ಪ್ರೀ ಡಿಟರ್ಮೈನ್ ದ ಸ್ಟ್ಯಾಂಡರ್ಡ್ಸ್ ಹತ್ತು ಪ್ರೊಡಕ್ಟನ್ನು ಉತ್ಪಾದನೆ ಮಾಡಬೇಕಂತ ನಿರ್ಧರಿಸಿದ್ದೀವಿ ಅಂದರೆ ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಅಂತೇಳಿ ಕರಿತಾ ಇದ್ದೀವಿ ಇದನ್ನು ಸೊ ಎ ಅಥವಾ ಎಂಪ್ಲಾಯಿ ಸೆಲೆಕ್ಟ್ ಆದ ಎಂಪ್ಲಾಯಿ ಎಷ್ಟನ್ನು ಉತ್ಪಾದನೆ ಮಾಡಿದ್ದ ಮೊದಲು ಸೊ ಮೊದಲೆಲ್ಲ ಎಂಟು ಇದ್ದ ಟ್ರೈನಿಂಗ್ ಕೊಡೋಕ್ಕಿಂತ ಮುಂಚೆ ಸೊ ಟ್ರೈನಿಂಗ್ ಕೊಟ್ಟ ನಂತರದಲ್ಲಿ ಅವ್ನಿಗೆ ಎಷ್ಟು ಟಾಸ್ಕನ್ನು ನೀಡಿದಾಗಿದೆ ಹತ್ತನ್ನು ನೀಡಿದೆ ಅವ್ನಿಗೇನಾದರೂ ಹನ್ನೆರಡನ್ನು ಉತ್ಪಾದನೆ ಮಾಡಿದರೆ ದಟ್ ಪರ್ಸನ್ ಈಸ್ ದ ವೆರಿ ಸೊ ಪೊಟೆನ್ಷಿಯಲ್ ಪರ್ಸನ್ ಅಕಸ್ಮಾತ್ ಅವನೇನಾದರೂ ಸ್ಟ್ಯಾಂಡರ್ಡ್ಗಿಂತ ಕಡಿಮೆ ಮಾಡಿದರೆ ಸೊ ಅವ್ನಿಗೇನಾಗಿರುವಂತಹದ್ದು ಮತ್ತೆ ಸೊ ಅದನ್ನು ನಾವು ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡಬೇಕಾಗ್ತದೆ ಸೊ ಈ ರೀತಿಯಾಗಿ ಫೀಡ್ಬ್ಯಾಕ್ ನೀಡ್ತಾ ಇರ್ತಾರೆ ಯಾರು ನೀಡ್ತಾ ಇರ್ತಾರೆ ಅಂತಂದರೆ ಅಲ್ಲಿರುವಂತಹ ಸುಪೀರಿಯರ್ಸ್ಗಳು ದ ಏಮ್ ಈಸ್ ಟು ಡಿಟರ್ಮೈನ್ ಪೊಟೆನ್ಷಿಯಲ್ ಆಫ್ ಆ್ಯನ್ ಎಂಪ್ಲಾಯಿ ಫಾರ್ ಬೆಟರ್ ಅಗನ ಸಾರಿ ಅಸೈನ್ಮೆಂಟ್ಸ್ ಪ್ರಮೋಷನ್ ಆ್ಯಂಡ್ ಟ್ರಾನ್ಸ್ಫರ್ಸ್ ಸೊ ಯಾಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಸೊ ಉತ್ತಮವಾದ ವ್ಯಕ್ತಿಯನ್ನು ಅಥವಾ ಉತ್ತಮವಾದ ಎಂಪ್ಲಾಯಿ ಉದ್ಯೋಗಿಯನ್ನು ಹುಡುಕುವುದು ಅವನಿಗೆ ತಕ್ಕಂತಹ ಕೆಲಸವನ್ನು ಹಂಚಿಕೆ ಮಾಡೋದು ಅದು ಅಲ್ಲದೆ ಅವನಿಗೆ ಬಡ್ತಿಯನ್ನು ನೀಡಬಹುದು ಅಥವಾ ವರ್ಗಾವಣೆಯನ್ನು ಮಾಡಲಿಕ್ಕಾಗಿ ಎಸ್ ಆಲ್ ಆರ್ಗನೈಜೇಷನ್ ಹ್ಯಾವ್ ಸಮ್ ಫಾರ್ಮಲ್ ಆರ್ ಇನ್ಫಾರ್ಮಲ್ ಮೀನ್ಸ್ ಆಫ್ ಅಪ್ರೈಸಿಂಗ್ ದೇರ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಔಪಚಾರಿಕಾದರೂ ಆಗಿರ್ಬೋದು ಅನೌಪಚಾರಿಕವಾದರೂ ಸೊ ಏನಾಗ್ತದೆ ಅಂತಂದರೆ ಪರಾಮರ್ಶೆ ನಡೆಯುವಂತಹದ್ದು ನಾವು ಕಾಣ್ತಾ ದ ಪ್ರೊಸೆಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಝಲ್ ವಿಲ್ ಇನ್ಕ್ಲೂಡ್ ಡಿಫೈನಿಂಗ್ ದ ಜಾಬ್ ಸೊ ಅಪ್ರೈಸಿಂಗ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್

ಕಾರ್ಯನಿರ್ವಹಣೆಯನ್ನು ಪರಾಮರ್ಶಿಸುವುದು ಮತ್ತು ಪ್ರಕ್ರಿಯೆಯನ್ನು ಒದಗಿರುವುದು ಅಥವಾ ಹಿಂಬರಿಕೆಯನ್ನು ನೀಡಿರುವಂತಹದ್ದು ನಾವು ಕಾಣ್ತವೆ ಇನ್ನುಡಿ ಅಂತೇಳಿ ಕಾಣುತ್ತಾ ಇದ್ದೀವಿ ಇನ್ನುಡಿಯನ್ನು ಹೊಂದಿರುವಂತಹದ್ದು ನಾವು ನೋಡಬಹುದು ಎಸ್ ದ ನೆಕ್ಸ್ಟ್ ಒನ್ ಪ್ರಮೋಷನ್ ಆ್ಯಂಡ್ ಕರಿಯರ್ ಪ್ಲಾನಿಂಗ್ ಪ್ರಮೋಷನ್ ಆ್ಯಂಡ್ ಕರಿಯರ್ ಪ್ಲಾನಿಂಗ್ ಸಿಂಪಲ್ ಇನ್ ಪ್ರಮೋಷನ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಸಣ್ಣ ಹಂತದಿಂದ ಎಲ್ಲಿ ಹೋಗ್ತಾ ಇದ್ದಾನೆ ಉನ್ನತ ಹಂತಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಸ್ಟೆಪ್ ಮಾಡೋಣ ಈ ಸ್ಟೆಪ್ ರೀತಿಯೊಳಗಡೆ ವ್ಯಕ್ತಿ ಏನಾಗಿರುವಂತಹದ್ದು ಹೋಗ್ತಾ ಇರುವಂತಹದ್ದು ಸೊ ಫಸ್ಟ್ ಇಲ್ಲಿದ್ದಂತಹ ವ್ಯಕ್ತಿ ಸೊ ನೆಕ್ಸ್ಟ್ ಪೊಸಿಷನ್ ಇರ್ತಾನೆ ಈ ನೆಕ್ಸ್ಟ್ ಪೊಸಿಷನ್ ಇರಬೇಕಾದಾಗ ಅವನ ಜೊತೆ ಏನೇನು ಇನ್ಕ್ರೀಸ್ ಆಗ್ತಾ ಹೋಗ್ತದೆ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತದೆ ಸೊ ಅಥಾರಿಟಿ ಇನ್ಕ್ರೀಸ್ ಆಗ್ತದೆ ಮತ್ತು ಸ್ಯಾಲರಿ ಇನ್ಕ್ರೀಸ್ ಆಗ್ತದೆ ಸೊ ಫೈನಾನ್ಷಿಯಲ್ ಅವನೇನಾಗ್ತಾನೆ ಡೆವಲಪ್ಮೆಂಟ್ ಆಗುವಂತಹದ್ದು ಕರಿಯರ್ ಪ್ಲ್ಯಾನಿಂಗನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಯಾವುದರಲ್ಲಿ ಅಂತಂದರೆ ಪ್ರಮೋಷನ್ ಮತ್ತು ಕರಿಯರ್ ಪ್ಲ್ಯಾನಿಂಗ್ ಅನ್ನುವಂತಹದ್ದು ಏನಿದೆ ಅದು ತುಂಬಾ ಮಹತ್ವದಾಯಕವಾಗಿ Hadu. so hagagi i will explain in the next video which one promotion and compensation yes dear students these are the most important content for your examination purpose so please read it and watch carefully